ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಮೊದಲನೇಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫಸ್ಟ್ ಈ ಫಿಲಮ್ಗೆ ನನಗೆ ಶನಾಯ್ ಸರ್ ನನಗೆ ಈ ಫಿಲಮ್ ಸ್ಟೋರಿ ಹೇಳಿ ಅದಾದಮೇಲೆ ಇದು ಒಂದು ಒಳ್ಳೆ ಟೀಮ್ ಇದೆ, ಸೊ ಯು ಶುಡ್ ಡೂ ಇಟ್ ಅಂತ ಹೇಳಿದ್ರು. ಮೊದಲನೇಗೆ ಕೇಳಿಸ್ಕೊಂಡಾಗ ಐ ವಾಸ್ ಲೈಕ್ ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ನನ್ನ ತಂಗಿಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಾನು ಯಾವುದೇ ಕ್ಯಾರೆಕ್ಟರ್ ಮಾಡಿದ್ರು ಮನಸ್ಸಿಗೆ ಹಚ್ಕೊಂಡು ಇಲ್ಲ ಅಂದರೆ ಅದನ್ನು ಯೋಚನೆ ಮಾಡ್ತಾ ಇರ್ತೀನಿ. ಶೂಟಿಂಗ್ ಎಲ್ಲ ಮುಗ್ದಾದ್ಮೇಲೆ ಮಲ್ಕೊಳ್ಳೋಕ ನಾನು ಮಾಡಿದ ಸರಿನಾ ತಪ್ಪ ಮಾಡಿದ ಸರಿನಾ ತಪ್ಪ ಅಂತ. ಈ ಫಿಲ್ಮ್ನಲ್ಲಿ ತುಂಬ ಕಾಡಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಐ ಯೂಸ್ ಟು ಬಿ ಲೈಕ್ ಸೋನು ಆಗಿ ನಾನು ಇದು ಮಾಡ್ತಾ ಇದ್ದೆ, ಇಲ್ಲ ನನ್ನ ಲೈಫ್ ಸ್ಟೈಲ್ ಹಿಂಗೆ ಇರ್ತಾ ಇತ್ತಾ. ಯೂಶ್ವಲಾಗಿ ಹೇಗಾಗತ್ತೆ ಅಂತಂದರೆ ಪ್ರತಿ ಫಿಲ್ಮ್ ನೋಡಿದಾಗ್ಲೂ ಕ್ಯಾರೆಕ್ಟರ್ ಹತ್ತಿರ ಆಗುತ್ತೆ ನಮ್ಮ ಮನಸ್ಸಿಗೆ. ಏ ನನ್ನ ಲೈಫ್ನಲ್ಲೂ ಈ ಥರ ಆಗಿತ್ತಲ್ವ, ಸೊ ನನ್ನ ಲೈಫ್ನಲ್ಲಿ ಇದು ಆಗಿರಲಿಲ್ಲ. ಎಲ್ಲೋ ಒಂದು ಕಡೆ ತುಂಬ ಭಯ ಆಗ್ತಾಯಿತ್ತು ಕರೆಕ್ಟಾಗಿ ಮಾಡ್ತಾಯಿನಾ ಇಲ್ವೋ ಅಂತ. ಸೊ ಐ ಇಸ್ ಟು ಲಿಟ್ರಲಿ ಬಿ ಒಂಥರ ಎಮೋಷ್ನಲಿ ಡಿಪ್ರೈವ್ಡ್ ಅಂತಂದರೆ ಯಾವ ಥರ ಈ ಫಿಲ್ಮ್ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ. ಆವಾಗ ನನ್ನ ತಂಗಿ ಹೇಳಿದಿಷ್ಟೇ, ನಿನ್ನ ಕ್ಯಾರೆಕ್ಟರ್ ಕ್ಯಾರೆಕ್ಟರಾಗೆ ನೋಡು, ನೀನು ಅಲ್ಲಿ ಕಟ್ ಅಂತ ಹೇಳಿದ ತಕ್ಷಣ ಮನೆಗೆ ಬಂದಾದ್ಮೇಲೆ ಅದನ್ನು ಮರ್ತ್ಬಿಡ್ಬೇಕು. ಬಿಕಾಸ್ ಎಲ್ಲರೂ ಪಾಸಿಟಿವ್ ಆಗೇ ಮಾಡಬೇಕು ಅನ್ನೋದಿಲ್ಲ ಎಲ್ಲರೂ. ಇದನ್ನಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ, ನಿನಗೇನು ಅನ್ಕೋತಾ ಇದೆಯೋ ನೀನು ಬರೀ ಸೋನು ಆಗಿ ನೋಡಬೇಡ. ಒಂದು ಕ್ಯಾರೆಕ್ಟರ್ ಆಕಾಂಕ್ಷ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿನಿ, ಆಕಾಂಕ್ಷ ಆಗಿ ನೋಡು ನೀನು, ಆಕಾಂಕ್ಷ ಥರ ಯೋಚನೆ ಮಾಡು. ಅವಾಗ ನೀನು ಮಾಡೋದು ಸರಿ ಅಂತ ಅನಿಸುತ್ತೆ. ನೀನು ಸೋನು ಆಗಿ ಯೋಚಿಸಿದ್ರೆ ಎಲ್ಲ ತಪ್ಪಾಗೆ ಕಾಣಿಸುತ್ತೆ, ಬಿಕಾಸ್ ಯು ಆರ್ ನಾಟ್ ದಟ್ ಪರ್ಸನ್. ಸೊ ಯು ಆರ್ ಅನ್ ಆ್ಯಕ್ಟರ್, ಸೊ ನಿಂಗೆ ಆ್ಯಕ್ಟರ್ ಆಗಿ ನಿಂಗೆ ಯಾವುದೇ ಕೊಟ್ಟರು ಎಮೋಷ್ನಲ್ ಆಗಿಂತ ಅದಕ್ಕೆ ಜೀವ ತುಂಬಿಸೋದಕ್ಕೆ ಟ್ರೈ ಮಾಡು ಅಂತ ತುಂಬ ಕಾನ್ಫಿಡೆನ್ಸ್ ಕೊಟ್ಟಳು ಅವಳು. ಅವಾಗ ಈ 37 ಡೇಸ್ ನನ್ನ ಕೆರಿಯರ್ನಲ್ಲೇ ಫಸ್ಟ್ ಟೈಮ್ ಈ ಥರ ಬ್ಯಾಕ್ ಟು ಬ್ಯಾಕ್ ಒಂದು ಸ್ಕೆಡ್ಯೂಲ್ನಲ್ಲಿ ಮುಗಿಸಿರೋ ಅಂಥದ್ದು. ಸೊ ಕರೆಕ್ಟ್ ಟೈಮಿಗೆ ಮುಗಿಸ್ರು. ನಾನು ಅವತ್ತು ಸರ್ಗೆ ಹೇಳಿದೆ ಕುಂಬಳಕಾಯಿ ದಿನಾನು, ಐ ಥಿಂಕ್ ಒನ್ ಆಫ್ ದಿ ಫೈನೆಸ್ಟ್ ಪ್ರೊಡಕ್ಷನ್ಸ್ ಅಂತ ಹೇಳ್ಬೋದು. ಬಿಕಾಸ್ ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಮಾಡಿದ್ರು, ಕರೆಕ್ಟ್ ಟೈಮಿಗೆ ಮುಗಿಸ್ದ್ರು, ಆ್ಯಂಡ್ ಏನೇನು ಅಂದ್ಕೊಂಡಿದ್ರು ಅವ್ರು ಏನೇನು ಅಂದ್ಕೊಂಡಿದ್ರೋ ಅದೆಲ್ಲ ಕರೆಕ್ಟಾಗಿ ಬಂದಿದೆ. ಆ್ಯಂಡ್ ಇಟ್ ಈಸ್ ಟೋಟ್ಲಿ ಡೈರೆಕ್ಟರ್ಸ್ ಮೂವಿ. ಆ್ಯಂಡ್ ಆ ಸ್ಟೋರಿ ರೈಟರ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ರೈಟರ್ ಆಗಿರ್ಬೋದು, ಇಲ್ಲ ಡೈಲಾಗ್ ರೈಟರ್ ಆಗಿರ್ಬೋದು, ಸೊ ಅದಕ್ಕೆ ನಾನು ಜೀವ ತುಂಬಿಸೀನಿ. ಅದು ನೀವುಗಳು ಫಿಲ್ಮ್ ನೋಡಾದ್ಮೇಲೆ ಎಷ್ಟು ಮಟ್ಟಕ್ಕೆ ತುಂಬಿಸೀನಿ ಅಂತ ನೀವು ಹೇಳಬೇಕು. ಬಿಕಾಸ್ ಫಾರ್ ದಿ ಫಸ್ಟ್ ಟೈಮ್ ಇನ್ ಮೈ ಕೆರಿಯರ್ ಈ ಥರ ಆಕಾಂಕ್ಷ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿನಿ. ನಂಗೆ ಗೊತ್ತಿರೋ ಹಂಗೆ ಜನರು ಇದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ, ಬಿಕಾಸ್ ನೊಂದ ಮನಸ್ಸುಗಳಿಗೆ ಇದು ಹತ್ತಿರವಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್, ಆ್ಯಂಡ್ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಪ್ರೇಮಾ ಮ್ಯಾಮ್, ಪವಿತ್ರ ಮ್ಯಾಮ್, ಆ್ಯಂಡ್ ಅಚ್ಯುತ್ ಕುಮಾರ್ ಸರ್, ಆ್ಯಂಡ್ ನಿಶಾನ್ ನಾಣಯ್ಯ, ಉದಯ್ ಲೀಲಾ ಸರ್. ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿತ್ತು, ಒಂದು ಮದುವೆ ಸಾಂಗ್ ಮಾಡಿದ್ವಿ ತುಂಬ ಚೆನ್ನಾಗಿ. ಅದಾದಮೇಲೆ ಹರಿಣಿ ಮ್ಯಾಮ್ ಕೂಡ ಇದ್ದಾರೆ, ಹರಿಣಿ ಮ್ಯಾಮ್, ಹರಿಣಿ ಮಾದನ್ ಅವರು ಕೊರಿಯೋಗ್ರಫಿ ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಎಲ್ಲ. ನಾನು ಅದಾದಮೇಲೆ ತುಮಕೂರು ಮತ್ತು ಹುಟ್ಟಿ ಮಂಗಳೂರು ಸುಳ್ಯ ಇಲ್ಲೆಲ್ಲ ಶೂಟಿಂಗ್ ಮಾಡ್ಕೊಂಡ್ಬಂದ್ವಿ. ಇಟ್ ವಾಸ್ ನೈಸ್. ಅದಾದಮೇಲೆ ನನಗೆ ಇನ್ನೊಂದು ತುಂಬ ಅಂದರೆ ನನ್ನ ಕೋರ್ಟ್ ಸೀನಲ್ಲಿ ನಂಗೆ ತುಂಬ ಕಾಡಿದ್ದೇನು ಅಂತಂದರೆ, ನಾವೆಲ್ಲ ಕೋರ್ಟ್ ಸೀನಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ, ಒಂದು ಕ್ಯಾರೆಕ್ಟರ್ ಬರುತ್ತೆ, ಅವ್ರ ಹೆಸರು ನಾನು ಮಾಡ್ತದೆ ಕಾರ್ತಿಕ್ ಸರ್, ಕಾರ್ತಿಕ್ ಅವರು ನಿಮ್ಗೆ ಗೊತ್ತಿರುತ್ತೆ ಮಂಗಳೂರು ಎಷ್ಟೊಂದು ಫಿಲಮ್ನಲ್ಲಿ ಮಾಡಿದ್ದಾರೆ. ಸೊ ಅವ್ರು ಬಂದಿದ ತಕ್ಷಣ ಒಂದೇ ಸೀನು ಒಂದು ಆ್ಯಕ್ಟರ್ಗೆ ಅಂದರೆ ನನಗೆ ಎಷ್ಟು ಇನ್ಸ್ಪೈರ್ ಆಯಿತು ಅಂತಂದರೆ, ಅವ್ರ ಡೈಲಾಗ್ಸ್ ಇರ್ಬೋದು, ಅವ್ರು ಆ್ಯಕ್ಟಿಂಗ್ ಮಾಡಿದ ಒಂದೇ ಒಂದು ಸೀನು, ಬಟ್ ಇಡೀ ಅಲ್ಲಿದ್ದವ್ರು ಎಲ್ಲರೂ ಚಪ್ಪಾಳೆ ತಡೆದ್ರು. ಸೊ ನನಗೆ ಅವಾಗ ಅನಿಸಿದ್ದು, ಇಟ್ ಈಸ್ ನಾಟ್ ನಿಮ್ಮ ಸ್ಕ್ರೀನ್ ಸ್ಪೇಸ್ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ, ಒಂದು ಸೀನ್ ಬಂದ್ರೂ ಆ ಜನರಿಗೆ ತಟ್ಟಬೇಕಲ್ಲ, ಜನರಿಗೆ ಹಾರ್ಟಿಗೆ ಟಚ್ ಆಗಬೇಕು. ಸೊ ಆ ಒಂದು ಸೀನ್ ನನಗೆ ಅವತ್ತು ನನಗೆ ಐ ವಾಸ್ ಲೈಕ್ ಎಸ್, ನಾನು ಇವಾಗ ಆಕಾಂಕ್ಷ ಆಗಿ ನಾನು ನೆಕ್ಸ್ಟು ಚಪ್ಪಾಳೆ ತಟ್ಸ್ಕೊಳ್ಳೋದು ಎಲ್ಲರೂ ಬೈಕೋತಾರೆ ಇಲ್ಲ ಅಂತಲ್ಲ, ಬಟ್ ಆ ಬೈಕೊಂಡ್ರೂ ನನಗೆ ಅದೇ ಖುಷಿಯಾಗಿರುತ್ತೆ. ಏನಕ್ಕೆ ಅಂತಂದರೆ ನಾನು ಅವ್ರ ಮನಸ್ಸಿಗೆ ಟಚ್ ಆಗಿರ್ತೀನಿ ಅಂತ. ಸೊ ಕಾರ್ತಿಕ್ ಅವರು ಈ ಫಿಲ್ಮ್ನಲ್ಲಿ ಮಾಡಿದ್ದಾರೆ, ಐ ಥಿಂಕ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್. ಆ್ಯಂಡ್ ಅಚ್ಯುತ್ ಕುಮಾರ್ ಸರ್ ಜೊತೆ ತುಂಬ ಫಿಲಮ್ಗಳು ಮಾಡಿರೋದ್ರಿಂದ ಇಲ್ಲಿ ರ್ಯಾಪೂ ತುಂಬ ಚೆನ್ನಾಗಿತ್ತು ನಂದು ಅವ್ರದು. ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಟೀಮ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿ ವಂಡರ್ಫುಲ್ ಆಪರ್ಚುನಿಟಿ. ಥ್ಯಾಂಕ್ ಯು.